ತುಂಬ ಜನ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣದಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಸೊ ಪೀರಿಯಡ್ಸ್ ಇರ್ರೆಗ್ಯುಲರ್ ಆದಾಗ ಅವರಿಗೆ ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅವರು ಮೊದಲು ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ತುಂಬ ಜನ ಮಹಿಳೆಯರಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬಂದರೂ ಸಹ ಕನ್ಸೀವ್ ಆಗ್ತಾ ಇರೋದಿಲ್ಲ. ಅಂಥದ್ದೇ ಸೇಮ್ ಕಂಡೀಷನ್ನ ನಮ್ಮ ಫಾಲೋವರ್ ಪುಷ್ಪ ಅವರು ಕೂಡ ಫೇಸ್ ಮಾಡಿದರು. ಸತತವಾಗಿ 5 ವರ್ಷಗಳ ಕಾಲ ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೂ ಸಹ ಯಾವುದೇ ರೀತಿ ರಿಸಲ್ಟ್ಸ್ ಅವರಲ್ಲಿ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಅವರಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಇತ್ತು. ಡಾಕ್ಟರ್ಸಲ್ಲಿ ಹೋಗಿ ಕನ್ಸಲ್ಟೇಷನ್ ತೊಗೊಂಡಿದ್ದಾರೆ, ತುಂಬ ಒಂದು ಮೆಡಿಸಿನ್ನ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೂ ಸಹ ಅವರಿಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿರಲಿಲ್ಲ. ಫೈನಲಿ ನಮ್ಮ ಚಾನಲ್ನ ನೋಡಿದರೆ, ಹಲವಾರು ವೀಡಿಯೋಸ್ಗಳನ್ನು ನೋಡಿ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ, ಪರ್ಸ್ನಲ್ ಕನ್ಸಲ್ಟೇಷನ್ನ ತೊಗೊಂಡು ಟಿಪ್ಸ್ನ ಡಯಟ್ ಪ್ಲ್ಯಾನ್ ಜೊತೆಗೆ ಮರಿಯಮ್ ಮನೆ ಮದ್ದು ಕೂಡ ಫಾಲೋ ಮಾಡಿದರೆ. ಸೊ ಈ ಒಂದು ಮರಿಯಮ್ ಮನೆ ಮದ್ದು ಕೋರ್ಸ್ನ ಕಂಪ್ಲೀಟ್ ಮಾಡಿದ ನಂತರ ಅವರಿಗೆ ಒಂದು ಮಿರಾಕಲ್ ರೀತಿ ರಿಸಲ್ಟ್ಸ್ ಬಂದಿದೆ. 5 ವರ್ಷಗಳಲ್ಲಿ ಸಿಗದೇ ಇರುವಂತಹ ಒಂದು ರಿಸಲ್ಟ್ನ ಅವರು ಮರಿಯಮ್ ಮನೆ ಮದ್ದು ಜೊತೆ ಟಿಪ್ಸ್ನ ಫಾಲೋ ಮಾಡ್ತಾ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಫಾಲೋವರ್ ಪುಷ್ಪ ಅವರು ಯಾವ ರೀತಿ ನಮ್ಮ ಒಂದು ಟಿಪ್ಸ್ ಹಾಗೆ ಮರಿಯಮ್ ಮನೆ ಮದ್ದಿನಿಂದ ಅದರ ಒಂದು ಸಹಾಯ ಪಡೆದು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಪಡೆದಿದ್ದಾರೆ ಅನ್ನೋದನ್ನು ಅವರ ಒಂದು ಬಾಯಿಂದನೇ ಕೇಳೋಣ. ಮನೆ ಮದ್ದು ಕೂಡ ತಗೊಂಡಿದ್ರಿ ಟಿಪ್ಸ್ ನ ಜೊತೆ? ಮನೆ ಮದ್ದು ಕೂಡ ತಗೊಂಡಿದ್ದೆ. ನಿಮ್ ಹಸ್ಬೆಂಡ್ ಇವ್ರಿಗೂ ಕೊಟ್ಟಿದ್ರಲ್ಲ ನಾವು ಕಳಿಸಿದ್ರಂತ ಮನೆ ಮದ್ದು? ಮನೆ ಮದ್ದು ಮೆನ್ನು ಉಣ್ಣೆನು ತಗೊಂಡದ್ ಎಲ್ಲದು ಅವ್ರು ಮಾಡಿದ್ರೆ. ಮೇಡಮ್ ಕೋರ್ಸ್ ನ ಬಿಡ್ದೇನೆ ಕಂಪ್ಲೀಟ್ ಮಾಡಿದಿರಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ಇಲ್ಲಿ ಬಂದಿದೆ. ತಗೊಂಡಿದ್ದೀನಿ ತಗೊಂಡು ಈ ಕೆಲಸ ಮಾಡಿದ್ರು ನನ್ ನಿಧಾನಕ್ ನನ್ನ ಬಾಡಿ ಸೆಟ್ ಆಗಿ ಹಾಗೆ ಆಗುತ್ತೆ ಅಂತ ನಂಬಿಕೆ ಇತ್ತು ಮೇಡಮ್. ಅದು ಮನೆ ಮದ್ದು ತಗೊಂಡ್ಮೇಲೆ ನನ್ಗೆ ಫುಲ್ ನಂಬಿಕೆ ಇತ್ತು, ಇವಾಗೆಲ್ಲ ಮುಂದಿನ ತಿಂಗಳಲ್ಲ ಈ ತಿಂಗಳ ಆಗುತ್ತೆ ಅಂತ ನಂಬಿಕೆ ಇತ್ತು ಮೇಡಮ್. ನಾನು ರಿಪೀಟ್ ರಿಪೀಟ್ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾನೆ ಇದ್ದೆ ಮೇಡಮ್, ಯಾವ್ ಫಾಲೋ ಮಾಡೋದು, ಯಾವ್ದು ಬಿಡೋದು, ಯಾವ ತರ ರಿಸಲ್ಟ್ ಬಂದಿತ್ತು ಎಲ್ಲಾರ್ಗು, ನನ್ಗೂ ಬಂದೇ ಬರುತ್ತಲ್ವಾ. ಪ್ರಶ್ನೆ ಮಗು ಇದೆ, ಆಗ 5 ವರ್ಷದಿಂದ ಟ್ರೈ ಮಾಡ್ತಿದ್ದೆ ಮೇಡಮ್, 1 ಲಕ್ಷಗಟ್ಟಲೆ ಹಾಕಿದೀವಿ ಹಾಸ್ಪಿಟಲ್ ಗೆಲ್ಲ, ಯಾವಾಗ್ಲೂ ಆಗಲ್ಲ ನಮ್ಮ ಯಜಮಾನ್ರು ಇದನ್ ಮಾತ್ರ ನಂಬಿದ್ರು ಮೇಡಮ್ ನಿಮ್ ಟಿಪ್ಸ್. ಅವರು ನೋಡ್ತಾನೆ ಇದ್ರೆ ಎಲ್ಲ ಪಾಸಿಟಿವ್ ರಿಸಲ್ಟ್ ಎಲ್ಲ ಬರೋದು, ನೀವು ವಿಡಿಯೋಸ್ ಹಾಕೋದು ಎಲ್ಲಾದ್ರೂ ನೋಡ್ತಿದ್ರು ಮೇಡಮ್, ಇಲ್ಲ ಆಗುತ್ತೆ ನನ್ಗೆ ಆಗುತ್ತೆ ಸುಮ್ನಿರು, ಆ ದೇವ್ರ ರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ತುಂಬಾ ಹೇಳ್ತಿದ್ರು ನಮ್ಮ ಯಜಮಾನ್ರು. ಅಮ್ಮನೇ ಹೇಳೋ ಕೇಳಿದ್ರು, ಹೌದಾ ಈ ತರ ಎಲ್ಲ ಮಾಡಿದ್ದ ನನ್ ಕಡೆಯಿಂದನೂ ಹೇಳೋರಿಗೆ. ನಮ್ ಕಡೆ ಇರಲಿಲ್ಲ ಮೇಡಮ್, ಈ ತಿಂಗಳ ಇನ್ನೇನ್ ಡೇಟ್ ಆಗ್ಬಿಡುತ್ತೇನೋ ಅಂತಾನೆ ಇದ್ದೆ. ನಿಮ್ಮಿಂದಾನೇ ಎಲ್ಲ ಆಗಿರೋದು, ನೀವು ನನ್ಗೆ ಆಶೀರ್ವಾದ ಮಾಡಿದೀರಾ ಅಂದ್ರೆ ಏನು ಆಗ್ದಿರ ಎಲ್ಲ ಚೆನ್ನಾಗಾಗುತ್ತೆ. 2 ವರ್ಷದಿಂದ ಸಬ್ಸ್ಕ್ರೈಬರ್ ಇದ್ದೀರಾ ಅಲ್ವಾ, ಸೊ ನೀವು ಅದೇ ವಿಡಿಯೋಸ್ ನೋಡಿ ಫಾಲೋ ಮಾಡೋದಕ್ಕೂ ನಮ್ಮ ಕನ್ಸಲ್ಟೇಷನ್ ಫಾಲೋ ಮಾಡೋದಕ್ಕೂ ಏನಾದ್ರೂ ಕಾಣಿಸ್ತಾ? ಹೌದ್ರಿ ಮೇಡಮ್, ಸುಮ್ನೆ ಯೂಸ್ ಮಾಡೋದ್ರಿಂದ ನನಗೇನು ಅರ್ಥ ಅನ್ನಿಸ್ತಿಲ್ಲ. ನಿಮ್ಮ ಮನೆ ಮದ್ದು ತಗೊಂಡ್ರೆ ನಂಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮೇಡಮ್, ಇಲ್ಲ ಹಾಗೆ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮನೆ ಮದ್ದು ತಗೊಂಡಾಗ್ಲಿ. ಕನ್ಸಲ್ಟೇಷನ್ ನಿಮ್ಮನ್ನ ಮಾಡಿದಾಗ ನೀವು ಕೂಡ ಸಲಹೆಗೂ ನಾವೇ ನಮಗೆ ಗೊತ್ತಿಲ್ಲದೇ ಮಾಡ್ಕೊಳ್ಳೋ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ನೀವು ಒಂದು ಫೋನ್ ಮಾಡಿ ಮಾತಾಡಿ ಮನೆ ಮದ್ದು ಎಲ್ಲ ಕಲಿಸಿದಾಗ ನಮ್ಗೆ ಇನ್ನ ಕಾನ್ಫಿಡೆಂಟ್ ಇಲ್ಲ ಆಗುತ್ತೆ ದೇವ್ರ ರೂಪ ಅನ್ನೋದು ನಮ್ಗೆ ಇನ್ನ ಜಾಸ್ತಿ ಆಗಿರುತ್ತೆ ಮೇಡಮ್. ಅದು ಅಷ್ಟಾಗ್ದಲ್ಲ ನಮ್ಗೆ ಈ ರಿಸಲ್ಟ್ ಬಂದಿಲ್ಲ ಮೇಡಮ್. ಕಾದಿದ್ಕೂ ಅವಾಗ ನಿಮ್ಮ ಮನೆ ಬಂದು ಫುಲ್ ಆಗಿದ್ರು ನಂಗೆ ವೇಟ್ ಮಾಡಿದೆ ಮೇಡಮ್, ಇಲ್ಲ ಈಗ ಬಾಡಿಗೆ ಸೆಟ್ ಆಗಿಲ್ಲ ಅದು ಸೆಟ್ ಆಗೋದು ನನಗೆ ಆಗುತ್ತೆ. ಹೌದು ಮೇಡಮ್, ಸ್ಕ್ಯಾನಿಂಗ್ ಇದೆಲ್ಲ ತಪ್ಪೇ ಕಳಿಸ್ತೀನಿ ಮೇಡಮ್ ನಿಮ್ಗೆ. ಯಾವಾಗ ಹೇಳಿದ್ದಾರೆ? ನೆಕ್ಸ್ಟ್ ವೀಕ್ ಯಾವಾಗ್ಲಾರು ಮಾಡ್ತೀವಿ, 6 ವೀಕ್ ಕಂಪ್ಲೀಟ್ ಆಯ್ತು ನಿನ್ನೆಗೆ. 7th week ಅಲ್ಲಿ ಯಾವತ್ತಾರು ಆಯ್ತು ನಿಮ್ಗೆ ಅಂತಲ್ಲ ದಿನ ಮಾಡಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಫೀಡ್ಬ್ಯಾಕ್ ಅದ್ರಲ್ಲೂ ಆಗ್ತಾನೆ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಕಳಿಸ್ತಾನ ನಮ್ಗೆ, ನನ್ ಫೀಡ್ಬ್ಯಾಕ್ ನೋಡ್ಬೇಕು, ನನ್ ನೋಡಿ ಇನ್ನು ಕೆಲವು ಜನ ಇದಾಗ್ಬೇಕು ಇನ್ಸ್ಪೈರಿಂಗ್ ಆಗ್ಬೇಕು ಅನ್ನೋದೇ ನನ್ಗೂ ಇತ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್, ಟೇಕ್ ಕೇರ್, ಬಾಯ್, ನಮಸ್ತೆ. ಬಾಯ್ ಮೇಡಮ್. ಸೊ ಫ್ರೆಂಡ್ಸ್, 5 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟರೂ ಸಹ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಸಹ ಸಿಗದೇ ಇರುವಂತಹ ಒಂದು ರಿಸಲ್ಟನ್ನು ಮರಿಯಮ್ ಮನೆ ಮದ್ದು ಫಾಲೋ ಮಾಡ್ತಾ ಪಡ್ಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಯಾವುದೇ ರೀತಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರಲಿ, ಎಗ್ ಕ್ವಾಲಿಟಿ ಪುವರ್ ಇದೆ, ಸ್ಪರ್ಮ್ ಕ್ವಾಲಿಟಿ ಪುವರ್ ಇದೆ, ಹಾಗೆ ನಿಮಗೆ ಎಂಡೋಮೆಟ್ರಿಯೋಸಿಸ್ಟ್ ಆಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಫೈಬ್ರೋಡ್ಸ್ ಆಗಿರ್ಬೋದು, ಲೋ AHMH ಆಗಿರ್ಬೋದು, ಇಂಥ ಹಲವಾರು ಕಂಡೀಷನಲ್ಲಿ ನಿಮಗೆ ನಮ್ಮ ಟಿಪ್ಸ್ ಹಾಗೆ ಡಯಟ್ ತುಂಬಾ ಒಳ್ಳೆ ರೀತಿ ಸಹಾಯ ಮಾಡ್ತಾ ಇದೆ. ಇದ್ರ ಜೊತೆಗೆ ಮರಿಯಮ್ ಮನೆ ಮದ್ದು ತಗೊಳ್ತಾ ನಿಮ್ಮ ಒಂದು ರಿಸಲ್ಟ್ನ, ಅದರ ಒಂದು ಸಕ್ಸಸ್ ರೇಟ್ನ ನೀವು ಡಬಲ್ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಫಾಲೋವರ್ ಪುಷ್ಪ ಅವರ ರೀತಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ, ಡಾಕ್ಟರ್ಸ್ ಹತ್ರ ಹೋಗಿ ತುಂಬ ಟ್ರೀಟ್ಮೆಂಟ್ಸ್ಗಳನ್ನು ತಗೊಂಡಿದ್ದೀರಾ, ಕಾಸ್ಟ್ಲಿ ಇಂಜೆಕ್ಷನ್ಸ್ ಆಗಿರ್ಬೋದು, IVF ಫೇಲ್ ಆಗಿದೆ, ಆದ್ರೂ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಟೆಲಿಫೋನಿಕ್ ಕನ್ಸಲ್ಟೇಷನ್ ಪಡೆಯಬಹುದು. ನಮ್ಮ ಪ್ರಾಡಕ್ಟ್ಗಳನ್ನು ನೀವು
ನೀವು ಬುಕ್ ಮಾಡ್ಕೊಳ್ಬೋದು. ಸೊ ದಟ್ ನೀವು ಕೂಡ ನ್ಯಾಚುರಲ್ ಆಗಿ ಈ ಎಲ್ಲ ಟಿಪ್ಸ್ ಆ್ಯಂಡ್ ಡಯಟ್ ಪ್ಲಾನ್ ಜೊತೆಗೆ ಮನೆ ಮದ್ದು ಫಾಲೋ ಮಾಡ್ತಾ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ತಂದ್ಕೋಬೋದು. ಸೊ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಯಿಂದ ನಿಮಗೆಲ್ಲರಿಗೂ ತುಂಬಾ ಮೋಟಿವೇಶನ್ ಜಾಸ್ತಿ ಆಗಿದೆ ಅಂತ ಭಾವಿಸ್ತಾ, ಸೊ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.